నమో విఘ్నరాజా విఘ్నరాజా నమో నమో విఘ్నరాజా విఘ్నరాజా నమో నమో విఘ్నరాజా విఘ్నరాజా నమో విఘ్నరాజా ఓం నమో నమో విఘ్నరాజా నమో నమో విఘ్నరాజా ఓం నమో నమో విఘ్నరాజా పురముని వందిత దేవ వరవర్త జనా వరగావ సంతు పొందని గావా పురముని వందిత దేవ వరవర్త జనా వరగావ ఆది పూజితం అమర వందితం ఆది పూజితం అమర వందితం నమో నమో విఘ్నరాజ ఓ నమో నమో విఘ్నరాజ నమో నమో విఘ్నరాజ ఓ నమో నమో విఘ్నరాజ ఓ నమో నమో విఘ్నరాజ శరణు శరణయ్యా శరణు వెనక నీడయ్య బాళెల్ల బెళగువా బెళగ శరణు శరణయ్యా శరణు వెనక నీడయ్య బాళెల్ల బెళగువా బెళగ నిన్న నంబిద జనకె ఇరుదయ్య ఎల్ల తందె కాయో నమ్మ కరిముక శరణు శరణయ్యా శరణు వెనక నీడయ్య బాళెల్ల బెళగువా బెళగ ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಗರಿಗೆ ತಂದರೆ ನೀನು ಆ ತಂದರೆ ನೀನು
ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಬೀತಿ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಬೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಲ್ಲಿ ನಿನ್ನಯ್ಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ನಿನ್ನ ನಂಬಿದ ಜನಕ್ಕೆ ಇರುದಯ್ಯ ಎಲ್ಲ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು ಕಲಾಭಿಮಾನಿಗಳೇ ಕಲಾರಸಿಕರೇ ಕಲಾವಿದ್ವಾಂಸರೇ ಈ ದಿನ ಶ್ರೀ ಓಂಶಕ್ತಿ ದೇವಿ ಕೃಪಾಭೋಷದ ನಾಟಕ ಮಂಡಳಿಯವರಾದ ನಾವುಗಳು ದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ಪೂಜ್ಯ ಗುರುಗಳಾದಂತಹ ಡಾಕ್ಟರೇಟ್ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಡಾಕ್ಟರ್ ಟಿ ಎಲ್ ರಮೇಶ್ ಅದ್ಭುತ ನಿರ್ದೇಶನದೊಂದಿಗೆ ತಮ್ಮ ಮುಂದೆ ಅಭಿನಯಿಸುತ್ತಿದ್ದೇವೆ ಮಹನೀಯರೇ. ಆದ್ದರಿಂದ ಈ ನಾಟಕದ ಸಾಲುಗಳಾದ ಸ್ವರ ವ್ಯಂಜನ ಗಾನ ಇವೆಲ್ಲಕ್ಕಿಂತ ಮಿಗಿಲಾಗಿ ಭಕ್ತಿ ಎಂಬ ಸಾಲುಗಳಲ್ಲಿ ಲೋಪದೋಷಗಳೇನಾದರೂ ಕಂಡು ಬಂದರೆ ಆ ಲೋಪದೋಷಗಳನ್ನು ಹಂಸ ಕ್ಷೀರ ನ್ಯಾಯದಂತೆ ಅಂದರೆ ಹಂಸ ಪಕ್ಷಿಯ ಮುಂದೆ ಹಾಲಿನಲ್ಲಿ ನೀರನ್ನು ಬೆರೆಸಿಟ್ಟರೆ ಆ ಪಕ್ಷಿಯು ಹಾಲನ್ನು ಮಾತ್ರ ಸೇವಿಸಿ ನೀರನ್ನು ಬೇರ್ಪಡಿಸುವುದಂತೆ ಮಹನೀಯರೇ. ಇದೇ ರೀತಿಯಾಗಿ ನಮ್ಮ ಪಾತ್ರ ವರ್ಗದವರಿಂದಾಗಲಿ ನಮ್ಮ ಪೂಜ್ಯ ಗುರುಗಳಿಂದಾಗಲಿ ಹಾಗೂ ನಮ್ಮ ವಾದ್ಯ ವೃಂದದವರಿಂದಾಗಲಿ ಲೋಪದೋಷಗಳೇನಾದರೂ ಕಂಡು ಬಂದರೆ ಆ ಲೋಪದೋಷಗಳನ್ನು ಮನ್ನಿಸಿ ನಮ್ಮ ಈ ಬಡ ಕಲಾವಿದರಿಗೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಮಹನೀಯರೇ. ಕನ್ನಡ ನಾಡಿನ ಕಲೆ ಮಕ್ಕಳೇ ಕನ್ನಡ ನಾಡಿನ ಕಲೆ ಮಕ್ಕಳೇ ಅಳಿಯದೆ ಉಳಿಯಲಿ ನಮ್ಮ ಕಲೆ ಎಲ್ಲೆಲ್ಲೂ ಬೆಳಗಲಿ ನಮ್ಮ ಕಲೆ ಕನ್ನಡ ನಾಡಿನ ಕಲೆ ಮಕ್ಕಳೇ ಹಳೆಯೂರು ತಲೆನಾಡು ಮೇಲೂರು ಹಳೆಬೇಡು ಹಳೆಯೂರು ತಲೆನಾಡು ನೆಚ್ಚಿನ ಮೋಹದ ಶಿಲ್ಪಾತಲೆ ನೆಚ್ಚಿನ ಮೋಹದ ಶಿಲ್ಪಾತಲೆ ಚಕ್ಕಣ್ಣ ಕಡೆದಂತ ಶಿಲ್ಪಾತಲೆ ಕಣ್ಣ ಕಡೆದಂತ ಕಲ್ಲ ಕಲೆ ಕನ್ನಡ ನಾಡಿನ ಕಲೆ ಮಕ್ಕಳೇ ಪೊನ್ನಾಜನ ತೀರ್ಥಂಕರ ಮಧ್ವಾಚಾರ್ಯ ತೀರ್ಥಂಕರ ಮಧ್ವಾಚಾರ್ಯ ಅಭಿನಯ ಭಕ್ತ ಶಿರೋಮಣಿ ಅಭಿನಯ ಭಕ್ತ ಶಿರೋಮಣಿ ರಚಿಸಿದ ಕನ್ನಡ ಕಾವ್ಯ ಕಲೆ ಕನ್ನಡ ನಾಡಿನ ಕಲೆ ಮಕ್ಕಳೇ ನಟಕರನ್ನ ಗೊಬ್ಬೆ ವೀರಣ್ಣ ನಾಟಕರತ್ನ ಗೊಬ್ಬೆ ವೀರಣ್ಣ
ನಟ ಸಾರ್ವಭೌಮ ರಾಜಕುಮಾರ ನಟ ಸಾರ್ವಭೌಮ ರಾಜಕುಮಾರ ಅಭಿನಯ ಭತ್ತ ಶಿರೋಮಣಿ ಮಲ್ಲಪ್ಪ ಅಭಿನಯ ಭತ್ತ ಶಿರೋಮಣಿ ಮಲ್ಲಪ್ಪ ಸುಬ್ಬಯ್ಯ ನಾಯಿದು ನಟನ ಕಲೆ ಕನ್ನಡ ನಾಡಿನ ಕಲೆ ಮಕ್ಕಳೇ ಅಳಿಯದೆ ಉಳಿಯಲಿ ನಮ್ಮಿ ಕಲೆ ಎಲ್ಲೆಲ್ಲೂ ಬೆಳಗಲಿ ನಮ್ಮಿ ಕಲೆ ಕನ್ನಡ ನಾಡಿನ ಕಲೆ ಮಕ್ಕಳೇ ಕಲೆ ಮಕ್ಕಳೇ ಆಹಾ ಈ ಕಲಾಭಿಮಾನಿಗಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ಇರಲಿ, ಈ ಕಲಾರಸಿಕರನ್ನು ರಂಜಿಸಲು ನಾನು ಈಗ ಏನು ಮಾಡಲಿ? ಇರಲಿ, ನನ್ನ ಆರ್ಯಳನ್ನು ಬರಮಾಡಿ ಯಾವುದಾದರೂ ಒಂದು ಸುಂದರವಾದ ಗಾನವನ್ನು ಹಾಡಿಸಿ ಈ ಕಲಾರಸಿಕರನ್ನು ರಂಜಿಸುವೆನು. ಆರ್ಯಳೆ, ಬೇಗನೆ ರಂಗಸಭೆಗೆ ಬರುವಳಾಗು. ನಮಸ್ಕರಿಸುವೆನು. ಆರ್ಯಳೆ, ನಿನಗೆ ಮಂಗಳವಾಗಲಿ. ಇಷ್ಟೊಂದು ಆತುರವಾಗಿ ಕರೆಸಲು ಈ ಸಭಿಕರನ್ನೆಲ್ಲ ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ಆದ್ದರಿಂದ ಅದೇ ರೀತಿಯಾಗಿ ಈ ಸಭಿಕರನ್ನೆಲ್ಲ ರಂಜಿಸಲು ಯಾವುದಾದರೂ ಒಂದು ಸುಂದರವಾದ ಗಾನವನ್ನು ಹಾಡೋಣವೇ. ಯಾವ ಗಾನವನ್ನು ಹಾಡಲಿ? ಋತು ಋತುವೆನ್ನೆಲ್ಲವೂ ಶ್ರೇಷ್ಠವಾದಂತಹ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಹಾಡೋಣವೇ. ಹಾಗೆ ಆಗಲಿ ಪ್ರಿಯ. ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ಕೋಗಿಲೆ ನೀನೆ ವಸಂತ ಬೆಳದಿಂಗಳ ಬೆಳಕಾಗಿ ಮಧುಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ ಬಾನಾಡಿ ಸೂರ್ಯ ಚಂದ್ರ ತಾರೆ ನೀನಾಗಿ
ಬಾನಾಡಿ ಸೂರ್ಯ ಚಂದ್ರ ತಾರೆ ನೀನಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಹರಿಳೆ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತದ ನಾದ ಮಧುರವಾಗಿ ಸುಸ್ವರ ಸಂಗೀತದ ನಾದ ಮಧುರವಾಗಿ ನನ್ನೊಮ್ಮೆ ಸೇರಲು ಬಳಿ ಬಾರಿ ಚೆಲುವೆ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾಗಮ್ಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ಆ ಸಭಿಕರನ್ನೆಲ್ಲ ಸಂತೋಷ ಪಡಿಸಿದ್ದಾಯ್ತು. ನಾವಿನ್ನು ಉಳಿದ ಪಾತ್ರ ವರ್ಗದವರನ್ನು ಎಚ್ಚರಿಸೋಣವೇ. ಹಾಗೆ ಆಗಲಿ ಪ್ರಿಯಾ. ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದೋ ನೀ ಬಾರಿ ಜನ್ಮನವಾನಿ ಸೇರೆ ಹರಿಯಳಿ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾರೆ ಜನ್ಮನವಾನಿ ಸೇರೆ ಮಧುವಾದೆ ನೀ ನನಗೆ ವರನಾದೆ ನಾ ನಿನಗೆ ಮಧುವಾದೆ ನೀ ನನಗೆ ವರನಾದೆ ನಾ ನಿನಗೆ ಒಂದೇ ಜೀವ ಎರಡೋ ದೇಹ ಎಂದೋ ನೀ ತಿಳಿ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾರೆ ಎನ್ಮನವಾನಿ ಸೇರೆ ಲವಿನ ಜೊತೆಯಾದೆ ಹರಿಳೆ ಕಣ್ಣಲ್ಲಿ ಪ್ರೇಮದ ಕವಿತೆಯ ಬರೆದೆ ನನ್ನ ಮನ ಸೆಳೆದೆ ಎನ್ನೊಲವಿನ ಜೊತೆಯಾದೆ ನೀ ಹಾಡು ಮಾತಿನಲ್ಲಿ ಅಹಯಂತ ಸುಖವಿದೆಯೇ ಹಾಡು ಮಾತಿನಲ್ಲಿ ಅಹಯಂತ ಸುಖವಿದೆಯೇ ಒಂದೇ ಜೀವ ಎರಡೂ ದೇಹ ಎಂದು ನೀ ತಿಳಿ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಜನ್ಮನವಾನಿ ಸೇರೆ ಒಲಿದು ನೀ ಬಾರಿ ಜನ್ಮನವಾನಿ ಸೇರೆ ಆದಿಹ ನಾದಿಹ ಬೀಜಂ ಅಂಡಜಾ ಪಿಂಡಜ ಮಾಣಿಕ್ಯ ಕೃತತ್ರೇತ ದ್ವಾಪುರ ಕಲಿಯುಗ
ಬೆಳ್ಳಾಗಿ ಸೃಜಿಸಿ ರವಿಶಶಿ ತಾರೆಗಳಾಗಿ ಮೇದಿನಿ ಎನಿಸಿ ಮೆರೆವ ಈ ಜಗವು ನಾನು ನನ್ನ ಮಹಿಮೆಯಿಂದ 100 ಕೋಟಿ ಯೋಜನೆಯ ಅಳತೆಯಲ್ಲಿ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದೆನು. ಆದರೆ ನಾನೋರ್ವಳೆ ಈ ಶೂನ್ಯವಾದ ಜಗತ್ತಿನಲ್ಲಿ ವಿಹರಿಸಲು ಸಾಧ್ಯವಾದ ಕಾರಣ ಈಗ ನಾನು ಮಹಾಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಜಯ ಜಯ ಜಾಲರೂಪಾಯ ಜಯ ಜಯ ಜಾಲವರ್ಣಾಯ ಜಯ ಜಯ ಜಾಲ ನೀಲಾಯ ಜಯ ಜಯ ಜಾಲರಹಿತಾಯ ಜಯ ಜಯ ಜ್ಯೋತಿ ಸ್ವರೂಪ ಓಂ ನಮೋ ಮಯ ಬ್ರಹ್ಮದೇವಾಯ ನಮಃ ಓಂ ನಮೋ ಮಯ ಬ್ರಹ್ಮದೇವಾಯ ನಮಃ ಓಂ ನಮೋ ಮಯ ಬ್ರಹ್ಮದೇವಾಯ ನಮಃ ಆದಿಶಕ್ತಿ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು. ನಿನಗೆ ನಾನು ಕೊಡುವ 3 ವರಗಳಿಂದ ಹರಿಹರ ಬ್ರಹ್ಮಾದಿಗಳನ್ನು ಸೃಷ್ಟಿಸಿ ಅವರಿಗೆ ಹೆಸರಿಟ್ಟು ಈ ಪೃಥ್ವಿಯನ್ನು ಬೆಳಗಿಸಿ ಬೆಳಗಿಸಿ ಮಯ ಬ್ರಹ್ಮ ನಿನ್ನ ಆಜ್ಞೆಯಂತೆ ನಾನು ನಡೆದುಕೊಳ್ಳುವೆನು. ಆದರೆ ಈ ಬ್ರಹ್ಮಾಂಡದ ಪೃಥ್ವಿಯ ಪ್ರೇರಣೆಗಾಗಿ ನಾನೀಗ ತ್ರಿಮೂರ್ತಿಗಳನ್ನು ಸೃಷ್ಟಿಸುವೆನು. ನಮ್ಮನ್ನು ಸೃಷ್ಟಿಸುವುದು ಯಾರು? ನಮ್ಮಗಳ ಗತಿ ಏನು? ಈ ಶೂನ್ಯ ಜಗತ್ತಿನಲ್ಲಿ ನಮ್ಮನ್ನು ಕಾಪಾಡುವರು ಯಾರು? ಮಕ್ಕಳಿರ, ಭಯಪಡಬೇಡಿ. ಅದು ನಿಮ್ಮ ತಾಯಿ ಬರುತ್ತಿರಳು. ನೀವಿನ್ನು ಮುಂದೆ ಹೋಗುವರಾಗಿ. ದರ್ಶನವಾಗುವುದೆಂದು ಹೇಳುತ್ತಿರುವುದಲ್ಲ. ನಡೆಯಿರಿ, ಎಲ್ಲರೂ ಮಾತೆಯನ್ನು ಹುಡುಕೋಣ. ಮಕ್ಕಳೇ,
ಈಗ ನಾನು ನಿಮಗೆ ಹೆಸರನ್ನು ಹಿಡಿಯುವೆನು. ಪ್ರಥಮನಾದ ನಿನಗೆ ಹರ ನಿಂತಲು, ದ್ವಿತೀಯನಾದ ನಿನಗೆ ಹರಿ ನಿಂತಲು, ತೃತೀಯನಾದ ನಿನಗೆ ಬ್ರಹ್ಮ ನಿಂತಲು ನಾಮಾಂಕಿತವಾಗಲಿ. ಧನ್ಯರಾದವು ತಾಯಿ, ಧನ್ಯರಾದ. ಮಕ್ಕಳೇ, ಈಗ ನೀವುಗಳೆಲ್ಲರೂ ನನ್ನ ಆಜ್ಞೆಯಂತೆ ನಡೆದುಕೊಳ್ಳುವಿರಿ ತಾನೆ? ಕುಮಾರ, ಹಾಗಾದ್ರೆ ಬ್ರಹ್ಮ ಕೇಳು, ಏಕಾಂಗಿನಿಯಾಗಿ ಕಾಮ ವಿಹನೆಯಾಗಿ ವಿಹರಣೆಯಾಗಿ ನೀನು ನನ್ನನ್ನು ಮೋಹಿಸುವೆಯಾ? ಅಮ್ಮ, ಏನೆಂದು ಹೇಳುತ್ತಿರುವೆ? ಹಾಗದಗದು ತಾಯಿ ಎನ್ನೊಳು ಅನುರಾಗವು. ಹಾಗದಗದು ತಾಯಿ ಎನ್ನೊಳು ಅನುರಾಗವು. ಹಾಗದಗದು ತಾಯಿ ಎನ್ನೊಳು ಅನುರಾಗವು. ಮಾತಾ, ಹೀನ ಕಾರ್ಯವಾ ಕೈವೆಯ ತಾಯಿ, ಹೀನ ಕಾರ್ಯವ ಕೈವೆಯ ತಾಯಿ, ಕರವ ಮುಗಿದು ಬೇಡುವೆ ತಾಯಿ. ಕರವ ಮುಗಿದು ಬೇಡುವೆ ತಾಯಿ, ಆಗದಗದು ತಾಯಿ ಎನ್ನೊಳು ಅನುರಾಗವು. ಅಮ್ಮ, ಏನೆಂದು ಹೇಳುತ್ತಿರುವೆ? ಈ ಹೀನ ವಾಕ್ಯವನ್ನು ಹೇಳಲು ನಿನಗೆ ಬಾಯಿಯಾದರೂ ಹೇಗೆ ಬಂದಿತು? ಮಾತೆಯನ್ನು ಕಾಮಿಸುವ ಕಾಮುಕ ನಾನಾಗಲಾರೆ ತಾಯಿ. ಹರ, ಇದಕ್ಕೆ ನಿನ್ನ ಉತ್ತರವೇನು? ನೀನು ಸಹ ನಿನ್ನ ತಮ್ಮನು ಹೇಳಿದ ಹಾಗೆ ಸಾತ್ವಿಕ ಪುರಾಣಗಳನ್ನು ಹೇಳಿ ನನ್ನನ್ನು ತಿರಸ್ಕರಿಸುವೆಯೋ ಅಥವಾ ನನ್ನನ್ನು ರಮಿಸುವೆಯೋ? ಅಮ್ಮ, ಏನನ್ನು ಹೇಳುತ್ತಿರುವೆ? ಯಾಯವೇ ನೀನಗೆ ಶಕ್ತಿ ಸ್ವರೂಪಿಣಿ, ಯಾಯವೇ ನೀನಗೆ ಶಕ್ತಿ ಸ್ವರೂಪಿಣಿ, ಗುರಿತರ ವಾಕ್ಯವ ನೀ ನುಡಿವೆ. ಅಮ್ಮ, ಎಂತಹ ಮಾತನ್ನಾಡುತ್ತಿರುವಿರಿ? ಕುಮಾರರಾದ ನಮಗೆ ಸನ್ಮಾರ್ಗವನ್ನು ಉಪದೇಶಿಸುವುದನ್ನು ಬಿಟ್ಟು ಈದ ಕಾರ್ಯಕ್ಕೆ ಮನಸೋಲುವಂತೆ ಮಾಡುವುದು ಉಚಿತವೇ ತಾಯಿ? ಛೀ ಮೂರ್ಖರೆ, ಮಾತೆಯ ಮಾತಿಗೆ ಮನ್ನಣೆ ಕೊಡದ ನಿಮ್ಮಂತ ಮಕ್ಕಳಿದ್ದೇನು ಪ್ರಯೋಜನ? ನನ್ನಿಂದ ಸೃಷ್ಟಿಸಲ್ಪಟ್ಟ ನೀವುಗಳು ನನ್ನಿಂದಲೇ ಭಸ್ಮವಾಗಿ ಹೋಗಿರಿ. ಹೇಲೇ ವಿಷ್ಣುವೆ, ನೋಡಿದೆಯಾ ನನ್ನ ಮಾತನ್ನು ತಿರಸ್ಕರಿಸಿದ್ದರಿಂದ ನಿನ್ನ ಸೋದರರಿಗಾದ ಫಲವನ್ನು ನೋಡಿದೆಯಾ? ನೀನು ಅವರಂತೆ ಭಸ್ಮವಾಗುವೆಯೋ ಅಥವಾ ನನ್ನನ್ನು ರಮಿಸುವೆಯೋ ಹೇಳು. ಚಿಂತಿಪುದೇತಕೆ ಇಂತು ನಿತಾಯೇ, ಚಿಂತಿಪುದೇತಕೆ ಇಂತು ನಿತಾಯೇ, ನಡೆಸಿಕೊಡುವೆನು ನಿನ್ನಯ ನುಡಿಯನು, ನಡೆಸಿಕೊಡುವೆನು ನಿನ್ನಯ ನುಡಿಯನು, ಚಿಂತಿಪುದೇತಕೆ ಇಂತು ನಿ
ಕೊಡುವೆನು ನಿನ್ನಯ ನುಡಿಯನು ಚಿಂತಿಪುದೇ ತಕೆ ಎಂದು ನಿತಾಯೇ. ತಾಯಿ, ನಾನು ನಿನ್ನ ಇಷ್ಟದಂತೆ ನಡೆದುಕೊಳ್ಳುವೆನು, ಆದರೆ ನನ್ನ ಬೇಡಿಕೆಗಳನ್ನು ಈಡೇರಿಸಬೇಕು. ತಾಯಿ ವಿಷ್ಣು, ಅದೇನು ಕೇಳುವಂತವನಾಗು. ತಾಯಿ, ಮೊದಲು ಸುಟ್ಟು ಬೂದಿಯಾಗಿರುವ ಅರ ಮತ್ತು ಬ್ರಹ್ಮರನ್ನು ಬದುಕಿಸು. ಹಾಗೆ ಆಗಲಿ, ವಿಜಯೀ ಭವ. ವಿಷ್ಣು, ಈಗ ನಿನ್ನ ಅಭಿಷ್ಟವೇನು ನನಗೆ ತಿಳಿಸುವನಾಗು. ತಾಯಿ, ನಮ್ಮ ಮೂವರಿಗೂ ನೀನು ಸಮಭಾಗವಾಗಿ ನಮ್ಮನ್ನು ಸಹಕರಿಸಬೇಕು. ತಾಯಿ ವಿಷ್ಣು, ಹಾಗೆ ಆಗಲಿ. ನಿನ್ನ ಅಭಿಷ್ಟದಂತೆ ಶಿವನಿಗೆ ಶಕ್ತಿಯಾಗಿಯೂ, ನಿನಗೆ ಲಕ್ಷ್ಮಿಯಾಗಿಯೂ, ಬ್ರಹ್ಮನಿಗೆ ಸರಸ್ವತಿಯಾಗಿಯೂ, ಈ ಮೂವರಲ್ಲಿಯೂ ನಾನು ಸಮಾನವಾಗಿ ಇರುವೆನು. ತಾಯಿ, ನಿನ್ನ ಉರಿ ಹಸ್ತವನ್ನು ಅರಣಿಗೆ ಕರುಣಿಸು. ಹಾಗೆ ಆಗಲಿ ವಿಷ್ಣು. ಶಂಕರ ಮೂರ್ತಿಯೇ, ವಿಷ್ಣುವೇ, ತಾಯಿಯು ನಿನಗಿತ್ತ ಉರಿ ಹಸ್ತವೇ ನಿನಗೆ ಪಾಲನೇತ್ರವಾಯಿತು. ನೀನು ಅದರಿಂದ ನಮ್ಮ ಜಗಜ್ಜನನಿಯಾದ ತಾಯಿಯನ್ನು ಸುಟ್ಟು ಭಸ್ಮ ಮಾಡು. ಆಗಬಹುದು. ಶಂಕರ ಮೂರ್ತಿಯೇ, ವಿಷ್ಣುವೇ, ಬ್ರಹ್ಮದೇವ, ಈ ಸುಟ್ಟು ಬೂದಿಯಾಗಿರುವ ಭಸ್ಮದಿಂದ ಮೂರು ಭಾಗಗಳನ್ನಾಗಿ ಮಾಡಿ ಮೂವರು ಶ್ರೀಯರನ್ನು ಸೃಷ್ಟಿಸು. ಅವರನ್ನು ನಾವು ಸ್ವೀಕರಿಸಿದರೆ ತಾಯಿಯ ಮಾತನ್ನು ನಡೆಸಿಕೊಟ್ಟಂತಾಗುವುದು. ಅದು ಅಲ್ಲದೆ ಒಂದು ಜನ್ಮವನ್ನು ಕಳೆದ ಮೇಲೆ ನಮ್ಮಿಂದ ಸೃಷ್ಟಿತವಾದ ಶ್ರೀಯರನ್ನು ಪರಿಗ್ರಹಿಸಿದರೆ ಯಾವ ದೋಷವೂ ಬಾರದು. ಇಂದಿನಿಂದ ಮಾನವ ಸೃಷ್ಟಿಯು ನಿನ್ನಿಂದಾಗಲಿ. ಬ್ರಹ್ಮದೇವ, ವಿಷ್ಣುವೇ, ನಿನ್ನ ಅಭಿಷ್ಟದಂತೆ ಸ್ತ್ರೀಯರನ್ನು ಸೃಷ್ಟಿಸುವೆನು. ಅವರವರ ಭಾವಾನುಗುಣವಾಗಿ ಅವರನ್ನು ಒರೆಸೋಣ. ಶಂಕರಮೂರ್ತಿಯೇ, ವಿಷ್ಣುವೇ, ಈಕೆಯು ಶಕ್ತಿ ಸ್ವರೂಪಿಣಿ. ಈಕೆಯನ್ನು ಒರೆಸಿ ನೀವು ಶಿವಶಕ್ತಿಯರಾಗಿರಿ. ಬ್ರಹ್ಮದೇವ, ಈಕೆಯು ಶಾರದೆಯು, ಸಕಲ ವಿದ್ಯಾದೇವತೆ. ಈಕೆಯನ್ನು ಒರೆಸಿ ನೀನು ವಾಣೀಪತಿ ಎನಿಸು. ವಿಷ್ಣುವೇ, ಬ್ರಹ್ಮ, ನಾವು ಇವರನ್ನು ಒರೆಸಿದೆವು, ನೀನು ಈಕೆಯನ್ನು ಒರೆಸಿ. ಏಕೆಂದರೆ ಈಕೆಯ ಹಾವಭಾವಗಳನ್ನು ನೋಡಿದರೆ ಚಂಚಲಂತೆ ಕಾಣುವಳು, ನೀನಾದರೂ ಚಪಲನು. ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಒರೆಸಿ ಲಕ್ಷ್ಮೀ ರಮಣನಾಗ. ಶಂಕರಮೂರ್ತಿ ಆಗಬಹುದು. ಓಂಕಾರಿಣಿ ಬಾದಾಚಾಯಿಣಿ ಪಾರ್ವತಿ, ಓಂಕಾರಿಣಿ ಬಾದಾಚಾಯಿಣಿ ಮಮ ಪ್ರೇಮ ವಶಿನಿ ಆನಂದದಾಯಿನಿ ಪಾರ್ವತಿ, ಮಮ ಪ್ರೇಮ ವಶಿನಿ ಆನಂದದಾಯಿ ಓಂಕಾರಿಣಿ ಬಾದಾಚಾಯಿಣಿ. ಸುಂದರಿ ಪ್ರೇಮ ಮನೋಹರಿ ಶಿವನನು ಮೇಯಲಿ ಬಲಿದಾಡ ಶಿವನಾರಿ ತ್ರಿಪುರ ಸುಂದರಿ ಪ್ರೇಮ ಮನೋಹರಿ ಶಿವನನು ಮೇಯಲಿ ಬಲಿದಾಡ ಶಿವನಾರಿ ಬಾರೆ ಮೈದೂರಿ ಪರಮೇಶ್ವರಿ ಪಾರ್ವತಿ
ಗುಣಿಯುತ್ತ ಬಾರೆ ಗುಣಿಯುತ್ತ ಬಾರೆ ಓಂಕಾರ ನಾದದಲ್ಲಿ ಬಹುಬೇಗ ಬಂದು ನೀ ನಂದವಾಗು ನೀ ನನ್ನ ದೇಹದಲ್ಲಿ ಓಂಕಾರಿಣಿ ಬದಾಶಾಯಿ ಮಮ ಪ್ರೇಮ ಬಶಿನಿ ಆನಂದದಾಯಿ ಪಾರ್ವತಿ ಮಮ ಪ್ರೇಮ ಬಶಿನಿ ಆನಂದ ಪಾರ್ವತಿ ಓಂಕಾರವೇ ಶಿವಮಯವೋ ಸ್ವಾಮಿ ಪಾರ್ವತಿ ಓಂಕಾರವೇ ಶಿವಮಯವೋ
ಪಾವನ ಮೂರ್ತಿಯಾದ ನಿಮ್ಮ ಕೈ ಹಿಡಿದು ಪರಮೇಶ್ವರನಿಗೆ ಪತ್ನಿ ಎನಿಸಿದ ನಾನೇ ಧನ್ಯಳಲ್ಲವಿ. ಪಾರ್ವತಿ, ನಿನ್ನಂತಹ ಪತಿಭಕ್ತ ಶೀಲೆಯನ್ನು ನಾನು ಎಲ್ಲೆಲ್ಲೂ ನೋಡಲಿಲ್ಲ. ಅದು ಅಲ್ಲದೆ ಈ ಲೋಕದಲ್ಲಿ ಅರುಂಧತಿ ಅನಸೂಯರೇ ಮಹಾಪತಿವ್ರತೆ ಎಂದು ನಾನು ಹೀಗೆ ತಿಳಿದಿದ್ದೆ. ಈಗ ಅದಕ್ಕಿಂತಲೂ ಪತಿಭಕ್ತ ಪ್ರೇಮದಿಂದಿರುವ ನಿನ್ನಂತಹ ಪತ್ನಿಯನ್ನು ಕೈಹಿಡಿದ ನಾನಲ್ಲವೇ ಭಾಗ್ಯಶಾಲಿ. ಕೈಲಾಸವಾಸನಾದ ನಿಮ್ಮ ದರ್ಶನಕ್ಕಾಗಿ ಸಕಲ ಮುನಿಗಳು ದಿಕ್ಪಾಲಕರು ಬರುತ್ತಿರುವರು. ಅತ್ತ ನೋಡಿ ಸ್ವಾಮಿ ಪ್ರಾಣೇಶ್ವರ, ಇತ್ತ ನೋಡಿ ನಂದೀಶ ಬೃಂಗೇಶ್ವರರ ಭರತನಾಟ್ಯವನ್ನು. ದೇವಿ, ಭಕ್ತರ ಭರತನಾಟ್ಯದಿಂದ ಜಗತ್ತೇ ಮೈಮರೆತ್ತಿರುವುದು. ಅಲ್ಲಿ ನೋಡು ದೇವಿ, ಭೂಲೋಕದಲ್ಲಿ ನನ್ನ ಭಕ್ತರು ನನ್ನ ದರ್ಶನಕ್ಕಾಗಿ ಉಗ್ರ ತಪಸ್ಸನ್ನೇ ಆಚರಿಸುತ್ತಿರುವರು. ನಾನು ಅಲ್ಲಿಗೆ ಹೋಗಿ ಅವರ ಕೋರಿಕೆಯನ್ನು ನೆರವೇರಿಸಿ ಬರುವೆನು. ಪಾರ್ವತಿ ಸ್ವಾಮಿ, ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಪಾರ್ವತಿ ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಈ ಜೀವನ ನವಚೇತನ ಪಾರ್ವತಿ ಜೀವನ ನವಚೇತನ ಹೇ ಮಾನು ರಾಜದ ಶುಭಂದನ ಹೇ ಮಾನು ರಾಜದ ಶುಭಂದನ ಆನಂದ ಆನಂದ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರಿ ನಾನಿಲ್ಲಿ ನಿಲ್ಲೆ. ಪಾರ್ವತಿ ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರಿ ನಾನಿಲ್ಲಿ ನಿಲ್ಲೆ. ಹೃದಯ ಪರಿಯ ಹೃದಯ ಪ್ರೇಮ ಕೇಳಿ ಹಾದಿಯಲ್ಲ ಪ್ರೇಮ ಕೇಳಿ ಹಾದಿಯಲ್ಲ ಆನಂದ ಆನಂದ ಬೇರೆ ವಸತಿಯ
ತಾರೆ ಒಲವಿನ ದಾರೆ ಭಾಮಿನಿ ಬಾರೆ ಅಗಲಿರಲಾರೆ ಚಲು ವಿನದಾರೆ ಒಲ ವಿನದಾರೆ ಭಾಪಿನಿ ಬಾರೆ ಅಗಲಿರಲಾರೆ ಚಲು ವಿನದಾರೆ ಒಲ ವಿನದಾರೆ ಭಾಪಿನಿ ಬಾರೆ ಅಗಲಿರಲಾರೆ ಲಕ್ಷ್ಮೀ ಕನಸಲು ನೀನೆ ಮನಸಲು ನೀನೆ ಲಕ್ಷ್ಮೀ ಕನಸಲು ನೀನೆ ಮನಸಲು ನೀನೆ ನನ್ನಿ ಪ್ರಾಣದ ಪ್ರಾಣವು ನನ್ನಿ ಪ್ರಾಣದ ಪ್ರಾಣವು ನೀನೆ ಭಾಮಿನಿ ಬಾರೆ ಅಗಲಿರಲಾರೆ ಚೆಲುವಿನ ತಾರೆ ಒಲವಿನ ದಾರೆ ಭಾಮಿನಿ ಬಾರೆ ಅಗಲಿರಲಾರೆ ಲಕ್ಷ್ಮೀ ನೆನೆಯುತ್ತೆ ನಿನ್ನ ಕರೆಯುವ ಮುನ್ನ ಪರುಷವ ತಂದೆ ತಾವಿಸಿ ಬಂದೆ ಪರುಷವ ತಂದೆ ತಾವಿಸಿ ಬಂದೆ ನನ್ನನು ರಾಗದ ಉಯ್ಯಾಲೆಯಲಿ ನಿನ್ನನು ರಾಗದ ಉಯ್ಯಾಲೆಯಲಿ ತೂಗುತ ಹಾಡುವ ಭಾಗ್ಯವ ತಂದೆ ಲಕ್ಷ್ಮೀ ತೂಗುತ ಹಾಡುವ ಭಾಗ್ಯವ ತಂದೆ ಭಾಮಿನಿ ಬಾರೆ ಅಗಲಿರಲಾರೆ ಚೆಲುವಿನ ತಾರೆ ಒಲವಿನ ಧಾರೆ ಭಾಮಿನಿ ಬಾರೆ ಅಗಲಿರಲಾರೆ ನಿನ್ನ ವಯ್ಯಾರದ ಮುಂಗುರುಳ ಮುನ್ನುಡಿಯಲ್ಲಿ ನಾನಿರಲು ಅದೆಷ್ಟೊಂದು ಕನಸನ್ನು ಕಾಣುತ್ತಿರುವ ನಿನ್ನ ಕೈ ಹಿಡಿದ ನಾನೇ ಭಾಗ್ಯವಂತ. ಅಧಾವ ಜನ್ಮದ ಪುಣ್ಯದ ಫಲವು ನಿಮ್ಮನ್ನು ಕೈ ಹಿಡಿದ ನಾನೇ ಧನ್ಯಳಲ್ಲವೇ ಸ್ವಾಮಿ. ರಾಣೇಶ್ವರ ಲಕ್ಷ್ಮಿ ಅದೇಕೆ ಸ್ವಾಮಿ ಈ ರೀತಿ ನಗುತ್ತಿರುವಿರಲ್ಲ. ಧೂರ್ತರ ಕಾರ್ಯ ಸಾಧನೆ ಬುದ್ಧಿ ಚಾತುರ್ಯವತ್ತನ್ನು ಕಂಡು ನನಗೆ ನಗು ಬಂದಿತು. ಏನು ಹೇಳಿದ್ರಿ ಸ್ವಾಮಿ? ನನಗೆ ಅಂತ ಚಾತುರ್ಯತೆಯೂ ಇದೆ ಎಂಬುದನ್ನು ನೀವು ಮರೆತಿರುವಿರ ಸ್ವಾಮಿ. ದೇವಿ, ಬೇಡಿ ಬಂದವರಿದ್ದಕ್ಕೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ನಾನು ಅದ್ಯಾವ ಸ್ವಾರ್ಥವನ್ನು ಕಲ್ಪಿಸಿಕೊಳ್ಳಬಲ್ಲೆ? ಎಲ್ಲ ಕೃತಮ ಸಂಧಾನದ ಪ್ರಯತ್ನವಷ್ಟೇ. ಪ್ರಾಣೇಶ್ವರ, ನಿಮ್ಮ ಒಗಟಿನ ಮಾತುಗಳೇ ನನಗೆ ಅರ್ಥವಾಗುತ್ತಿಲ್ಲವಲ್ಲ ಪ್ರಿಯ. ದೇವಿ, ಈ ದಿನವಾದರೂ ನಾವು ತ್ರಿಮೂರ್ತಿಗಳು ಸೇರಿ ನಮ್ಮ ತಾಯಿಯಾದ ಜಗಜ್ಜನಿಯನ್ನು ಪೂಜಿಸಬೇಕಾಗಿದೆ. ಅಲ್ಲಿನ ಕಾರ್ಯವೂ ಕೂಡ ನನ್ನಿಂದ ನಡೆಯಬೇಕಾಗಿದೆ.
ಆದ್ದರಿಂದ ನಡೆ, ನನ್ನ ಒಗಟಿನ ಅರ್ಥವು ನಿನಗೆ ಅಲ್ಲಿಯೇ ತಿಳಿಯುವುದು. ಲಕ್ಷ್ಮಿ
ಸರಸ್ವತಿ. ಸ್ವಾಮಿ, ನಾನೊಂದು ಸಂಗೀತವನ್ನು ಹಾಡುವೆನು, ನೀನು ಅದಕ್ಕೆ ತಕ್ಕಂತೆ ನೃತ್ಯವನ್ನು ಮಾಡು, ನಾನು ಅದಕ್ಕೆ ಸರಿಯಾಗಿ ತಾಳವನ್ನು ಹಾಕುತ್ತೇನೆ. ಅವನ ದೇವನಾಡಿ ಅವರ ಗವ ಪಾಡಿ ಅವನ ದೇವನಾಡಿ ಅವ ಬಾವದಿ ನಲಿಸುವೆ ನೀನು ಅವ ಬಾವದಿ ನಲಿಸುವೆ ನಿನ್ನನು ಅವರ ಗವ ಪಾಡುವೆ ಕಲಹಂಸಲಲಿತಾಶ್ವರಿ ಮನೋಹರಿ ವಿಕಸಿತ ವಿಹರಾದರೆ ಕಲಹಂಸಲಲಿತಾಶ್ವರಿ ಮನೋಹರಿ ವಿಕಸಿತ ವಿಹರಾದರೆ ಬಾಚಲುವೆ ಕನಸಿನ ಗುಹೆಯಲ್ಲಿ ಚೆಲುವೆ ಚೆಲುವೆ ಗುಹೆಯಲ್ಲಿ ಇನಿಯನ ಧ್ವನಿ ಕೇಳಿ ಕನಸಿನ ಗುಹೆಯಲ್ಲಿ ಇನಿಯನ ಧ್ವನಿ ಕೇಳಿ ವನರಾಡಿಯಲ್ಲಿ ನಲಿಯುತ್ತ ಬಾಪಿಗೆ ವನರಾಡಿಯಲ್ಲಿ ನಲಿಯುತ್ತ ಬಾಪಿಗೆ ಆವರಾಗವ ಪಾಡುವೆ ಬಚ್ಚಿಡುವೆ ಎನ್ನಲವೆ ನೀನಿಗಲು ನಾನಲಿವೆ ಬಚ್ಚಿಡುವೆ ಎನ್ನಲವೆ ನೀನಿರಲು ನಾನಲಿವೆ ಆವರಾಗವ ಪಾಡುವೆ ಪಾಡುವೆ ಏಕೋ ಎಂದು ಜುಮ್ಮೆ ಮನಗು ನೆಚ್ಚಿದು ಏಕೋ ಕಾಣಿಲು ಏನು ಅರಿಯಲು ಇಂತ ತಲೆಯೋಟ
ಸರಸ್ವತಿ ಪ್ರಾಣೇಶ್ವರ ಕಾಂತೆ ಸರಸ್ವತಿ ಸ್ವಾಮಿ ನಿನ್ನ ನೃತ್ಯವು ಬಹಳ ಅದ್ಭುತವಾಗಿರುವುದು. ಈ ದಿನ ಪ್ರೇಮದ ಶುಭ ದಿನವಾದ್ದರಿಂದ ನಾವು ಸ್ವಲ್ಪ ಹೊತ್ತು ಇಲ್ಲಿಯೇ ಕಾಲವನ್ನು ಕಣಿಯೋಣ. ಹಾಗೆ ಆಗಲಿ ಸ್ವಾಮಿ. ಗಾನ ಕೋಗಿಲೆ ನಿನಗೆ ಏನು ನೀಡಲೆ ಸರಸ್ವತಿ. ಮುದ್ದು ಕೋಗಿಲೆ ನಿನಗೆ ಏನು ನೀಡಲೆ. ಹೌದೆ ಸ್ವಾಮಿ. ಗಾನ ಕೋಗಿಲೆ ನಿನಗೆ ಏನು ನೀಡಲೆ. ಮುದ್ದು ಕೋಗಿಲೆ ನಿನಗೆ ಏನು ಹೇಳಲೆ. ರಾಗ ಸಾಮ್ರಾಜ್ಯದ ರಾಣಿಯು ನೀನು. ನಾದ ಸೌಂದರ್ಯವೇ ನಿನ್ನ ಆಭರಣವೇ. ಕುಣಿಸಿದೆ ನಲಿಸಿದೆ ಹಾಡಿ ನಿಲ್ಲಲೆ. ಕುಣಿಸಿದೆ ನಲಿಸಿದೆ ಹಾಡಿ ನಿಲ್ಲಲೆ. ಗಾನ ಕೋಗಿಲೆ ನಲೆಯುತ್ತೆ ಗಲ್ ಗಲ್ ಎನ್ನುತ್ತಿದೆ. ತಿರುಗಜ ನಿನ್ನ ಕಾಲಿನಲ್ಲಿ ನಲೆಯುತ್ತೆ ಗಲ್ ಗಲ್ ಎನ್ನುತ್ತಿದೆ. ಆ ಜಜ್ಜ ನಾದಕ ನನ್ನ ಮನದಲ್ಲಿ ಮಿಡಿದನು ಮದನ. ನಮ್ಮ ಈ ಸಂಗಮಕ್ಕೆ ಆಸಂತೆ ಸೋಪಾನ. ಸ್ವಾಮಿ. ದೇವಿ. ಗಾನ ಕೋಗಿಲೆ ಸ್ವಾಮಿ. ಹೌದು ನಿಜವಾಗಿಯೂ ಪ್ರಿಯ. ಹೃದಯ ರಾಜನೇ ಮೃದು ರಾಜನೇ
ಮನ್ಮತ ಬೇಸಿದ ಸುಮಬಾಣ ಎದೆಯಲ್ಲಿ ತನ್ನ ನಮ್ರ ವಿಧಾನ ಆ ಪ್ರೇಮ ಸ್ಪರ್ಶಕನಲ್ಲೇ ಒಡಲಲ್ಲಿ ವಿರಹದ ಬಾಧೆ ಆ ಪ್ರೇಮ ಸ್ಪರ್ಶಕನಲ್ಲೇ ಒಡಲಲ್ಲಿ ವಿರಹದ ಬಾಧೆ ಪ್ರೇಮದ ತೊಟ್ಟಿಲಲ್ಲಿ ಆಡೋ ನಾವು ಗಾನ ಕೋಗಿಲೆ ಮೊದಲು ಕೋಗಿಲೆ ನಿನಗೆ ಏನ ನೀಡಲೆ ಕಾರ್ಯವನ್ನೂ ನೇಮಿಸುವೆನು, ಅದರಂತೆ ನಡೆಯುವರಾಗಿ. ಮಗು ಬ್ರಹ್ಮ, ನೀನು ಜಗತ್ತನ್ನು ಸೃಷ್ಟಿ ಮಾಡು. ಇಗೋ ಪಂಚ ವೇದಗಳನ್ನು ಕೊಡುತ್ತೇನೆ, ತೆಗೆದುಕೊಳ್ಳುವನಾಗೋ. ಮಗು ವಿಷ್ಣು, ನೀನು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸು. ಇಗೋ ನಿನಗೆ ತ್ರಿಶೂಲ, ಡಮರ್ಗ, ಗದಾಯುಧಗಳನ್ನು ಕೊಡುತ್ತೇನೆ, ತೆಗೆದುಕೊಳ್ಳುವನಾಗೋ. ಮಗು ಈಶ್ವರನೇ, ನೀನು ಕಳೆಯ ಪ್ರಹ್ಲಾರುದ್ರನಾಗಿ ಕಯಕರ್ತನಾಗಿರು. ಇಗೋ ನಿನಗೆ ಡಮರ್ಗ, ತ್ರಿಶೂಲ ಕೊಡುತ್ತೇನೆ, ತೆಗೆದುಕೊಳ್ಳುವನಾಗೋ. ಇನ್ನು ಉಳಿದ ಆಯುಧಗಳೆಲ್ಲವೂ ವಿಷ್ಣುವಿನ ಬಳಿಯಲ್ಲಿರಲಿ. ವಿಷ್ಣುವಿನ ನೇತ್ರಗಳೇ ಸೂರ್ಯ ಚಂದ್ರಾದಿಗಳಾಗಲಿ. ಸುರಗಣಗಳೆಲ್ಲವೂ ಅಮರಾವತಿಯಲ್ಲಿರಲಿ. ಈಶ್ವರನೇ, ನೀನು ಜದರಾತ್ರಿಯಲ್ಲಿ ವಾಸಿಸುವನಾಗು. ವಿಷ್ಣುವೇ, ನೀನು ವೈಕುಂಠದಲ್ಲಿ ನೆಲೆಸು. ಬ್ರಹ್ಮದೇವ, ನೀನು ಸತ್ಯಲೋಕದಲ್ಲಿದ್ದೀ, ಸತ್ಯ ಕಾರ್ಯವನ್ನು ಪ್ರಾರಂಭಿಸು. ನೀವು ಯಾವಾಗ ನನ್ನನ್ನು ಜ್ಞಾನಿಸಿಕೊಳ್ಳುವರೋ ಆವಾಗ ನಿಮಗೆ ದರ್ಶನ ನೀಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಹತ್ತ ನೋಡಿರಿ, ಮಾತೆಯು ಮಾಯವಾದಳು. ಜಗತ್ತಿನ ಸೃಷ್ಟಿಗೆ ನಾನೇ ಸೃಷ್ಟಿಕರ್ತನಾದ್ದರಿಂದ ನಾನೇ ಒಡೆಯನಾಗುತ್ತೇನೆ. ನೀವೀರ್ವರು ನನ್ನ ಕಿಂಕರರಾಗಿರಿ.
ಯಾರ ಗರ್ಭದಲ್ಲಿ 14 ಲೋಕಗಳು ಅಡಗಿರುವರೋ ಅವರೇ ಒಡೆಯರು, ಯಾರಲ್ಲಿಲ್ಲವೋ ಅವರು ಕಿಂಕರು. ಇದು ನಿಮಗೆ ಒಪ್ಪಿಗೆ ತಾನೆ? ಆಗಬಹುದು, ಪರೀಕ್ಷಿಸಿರಿ. ನೀವಿಬ್ಬರು ನನ್ನ ಬಾವಳಿಗೆ ಒಕ್ಕಿ ಬಂದು ಅನಂತರ ಹೇಳಿರಿ. ಏಳು ಲೋಕಗಳುಂಟು, ಜೀವಕೀಟ ಅಡಗಿಹುದು ಹೃದಯದಲ್ಲಿ. ವೈಕುಂಠ ಕೈಲಾಸ ಬ್ರಹ್ಮಲೋಕ ಕುಂಡ ಕೈಲಾಸ ಬ್ರಹ್ಮಲೋಕ ಬ್ರಹ್ಮನ ಹೃದಯದಲ್ಲಿ ಎಲ್ಲಿ ನೋಡಿದರು ಪರ್ವತಗಳು, ಹಕ್ಕಿ ಪಕ್ಷಿಗಳು, ನದಿ ಸಾಗರಗಳು, ತ್ರಿಲೋಕಗಳು ಇರುವು. ಸ್ವರ್ಗ, ಮಧ್ಯ, ಪಾತಾಳ, ತ್ರಿಲೋಕಗಳು ಇರುವು. ನಾನು ಹೇಗೆ ಹೊರಗೆ ಬರಲಿ? ಆಗಲಿ, ಬ್ರಹ್ಮನ ಕಪಾಲವನ್ನು ಸೇರಿ ನಾನು ಹೊರಗೆ ಬರುವೆನು. ಆಹಾ, ಬ್ರಹ್ಮನ ಉದರದಲ್ಲಿ ಸಕಲ ವಸ್ತುಗಳು ಅಡಗಿರುವುದು. ಅದು ಅಲ್ಲದೆ ಬ್ರಹ್ಮನಿಗೆ ನಾನು ಎಂಬ ಅಹಂಕಾರವು ಪ್ರಾಪ್ತವಾಗಿರುವುದು. ಬ್ರಹ್ಮನ ಅಹಂಕಾರವನ್ನು ಮುರಿಯಲು ನಾನೊಂದು ಯಾವುದಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ನಾನು ಬ್ರಹ್ಮನ ಅಧೋದ್ವಾರದಿಂದ ಹೊರಬರುವೆನು. ವಿಷ್ಣುವೇ, ನೀನು ಬ್ರಹ್ಮನ ಅಧೋದ್ವಾರದಿಂದ ಹೊರಗೆ ಬಂದ ಕಾರಣ ನಿನಗೆ ಅಧೋಚಿತನೆಂಬ ಹೆಸರಾಗಲಿ. ಶಂಕರಮೂರ್ತಿಯೇ, ನೀನು ಬ್ರಹ್ಮನ ಕಪಾಲವನ್ನು ಸೀಳಿ ಬಂದೆ, ಆದ್ದರಿಂದ ಇನ್ನು ಮುಂದೆ ನಿನಗೆ ಕಪಾಲೇಶ್ವರನೆಂದು ಹೆಸರಾಗಿ. ಈಗ ನೀವಿರುವರು ನನ್ನ ಹೃದಯವನ್ನು ಒಕ್ಕಿ ನೋಡಿರಿ. ಮೊದಲು ನನ್ನ ಹೃದಯವನ್ನು ಒಕ್ಕಿ ನೋಡಿ, ಅನಂತರ ನಿರ್ಧರಿಸೋಣ. ಆಗಬಹುದು. ವಿಷ್ಣುವಿನ ಹೃದಯದಲ್ಲಿ ಬ್ರಹ್ಮಾಂಡ ಲೋಕವೇ ಅಡಗಿರುವುದಲ್ಲ. ಮುಂದೆ ಹೋಗಲು ದಾರಿಯೇ ತಿಳಿಯುತ್ತಿಲ್ಲ, ಏನು ಮಾಡಲಿ? ವಿಷ್ಣುವು ನಮ್ಮೆಲ್ಲರಿಗಿಂತಲೂ ಬಲಶಾಲಿಯು, ಈತನೇ ಅಧಿಪತಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನೀಗಲೇ ವಿಷ್ಣುವಿನಿಂದ ನಾಭಿಕಮಲದಿಂದ ಹೊರಬರುತ್ತೇನೆ. ಆಹಾ, ಇದೇನಿದು? ನಾನು ಒಳಗಿನಿಂದ ಹೊರಬರುವಷ್ಟರಲ್ಲಿ ನನಗೆ ಪಂಚ ಶಿರಸ್ಸುಗಳಾದವಲ್ಲ. ಇಂದಿನಿಂದ ನಾನು ಪಂಚಮುಖ ಬ್ರಹ್ಮನಾಗುತ್ತೇನೆ. ಸಹೋದರ ಕೈಂಡವ, ಭದ್ರಾಜ, ಈ ದಿವಸ
ನನಗೆ ಬಹಳ ಹಸಿವಾಗುತ್ತಿರುವುದು. ಏನನ್ನಾದರೂ ತಿನ್ನೋಣವೆಂದರೆ ಯಾವ ಕ್ರಿಮಿ ಕೀಟ ಪಕ್ಷಿಗಳು ಕಾಣುತ್ತಲೇ ಇಲ್ಲವಲ್ಲ ಸಹೋದರ? ಭದ್ರಜ, ನಮಗಿಂತೂ ಮೊದಲು ಜನಿಸಿರುವ ಆ ತ್ರಿಮೂರ್ತಿಗಳನ್ನು ಪಡೆದು ಭಕ್ಷಿಸಿ ತೃಪ್ತರಾಗಬೇಕು. ಅಂದಿಗೆ ನಮ್ಮ ಹಸಿವು ತೀರುವುದು. ಸಹೋದರ, ದುರಂತದಲ್ಲಿ ನರಾದ ಮರ ದುರಂತದಲ್ಲಿ ಗೆಲ್ಲ, ದುರಂತದಲ್ಲಿ ಗೆಲ್ಲ, ದುರಂತದಲ್ಲಿ ಗೆಲ್ಲ. ಸಕಲ ಭವನಲ್ಲಿ ಕರಗಳಿಗೆ ಪ್ರಕಟವೆಂಬ ಪೌರುಷ ಬರೇ ಬರೇ ಸಹೋದರ. ಸಕಲ ಭವನಲ್ಲಿ ಕರಗಳಿಗೆ ಪ್ರಕಟವೆಂಬ ಪೌರುಷ ವಿಕಲನಾಗಿಸುತ್ತ ನೇಗಿ ಪರದು ಜಯಿಸಿ ಬರೆಯುವೆ ಬರೇ ಬರೇ ಸಹೋದರ. ವಿಕಲನಾಗಿಸುತ್ತವನೇಗೆ ಪರದು ಜಯಿಸಿ ಬರೆಯುವೆ. ದುರಂತದಲ್ಲಿ ನರಾದ ಮರ ದುರಂತದಲ್ಲಿ ಗೆಲ್ಲ, ದುರಂತದಲ್ಲಿ ಗೆಲ್ಲ, ದುರಂತದಲ್ಲಿ ಗೆಲ್ಲ. ಸಹೋದರ ಅಗ್ರಜ, ಹಾ ತ್ರಿಮೂರ್ತಿಗಳು ಎಲ್ಲಿ ಹೋದರೋ ಕಾಣುತ್ತಲೇ ಇಲ್ಲವಲ್ಲ ಸಹೋದರ. ಅದೋ ಅದೋ ಅಲ್ಲಿ ನೋಡು, ಹಾ ತಾವರ ಕಮಲದ ಮೇಲೆ ಯಾವುದೋ ಒಂದು ಕೀಟವಿರುವುದು, ಅದಕ್ಕೆ ಐದು ತಲೆಗಳು ಇರುವಂತೆ ಕಾಣುತ್ತದೆ. ಸಹೋದರ ಅಗ್ರಜ, ಅದು ಪಂಚಮುಖದ ಕೀಟವಲ್ಲ, ಆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪಂಚಮುಖ ಬ್ರಹ್ಮನು. ಈತನು ಮೊದಲು ಸಿಕ್ಕಿದನು, ಈತನೇ ನಮಗೆ ಮೊದಲ ಆಹಾರ. ಬಿಡಬಾರದು ಇವನನ್ನ, ಇಡೀ ಇಡೀ ಅವನನ್ನ. ಈಗ ನಮ್ಮ ಬಯಕೆ ಪೂರೈಸಿದಂತಾಯ್ತು. ಈ ಬ್ರಹ್ಮನು ನಮ್ಮ ಕೈಗೆ ಸಿಕ್ಕಿದ ಮೇಲೆ ಹಾ ವಿಷ್ಣು ಶಂಕರರು ಸಿಕ್ಕೇ ಸಿಗುತ್ತಾರೆ. ಮೊದಲು ಇವನನ್ನು ತಿನ್ನೋಣ, ಆ ನಂತರ ಅವನನ್ನು ನೋಡ್ಕೋಣ. ಹೌದು, ಅವನನ್ನು. ಪಂಚಮುಖದ ಕೀಟವೇ, ಹಾ ಮರದ ಮೇಲೆ ಎತ್ತಿ ಕುಳಿತು ಏನು ಮಾಡುತ್ತಿರುವೆ? ಇಳಿ ಕೆಳಗೆ, ಎಲ್ಲಿಗೆ ನಿನ್ನ ಆಯಸ್ಸು? ಪಂಚಮುಖದ ಕೀಟವೇ, ಹೆಲ ಹೆಲವೋ ಕೀಟವೇ. ನಿಲ್ಲು ಸಹೋದರ ಅಗ್ರಜ, ಇಡೀ ಹವನನ್ನ. ಎಲ ಎಲವೋ ಪಂಚಮುಖದ ಕೀಟವೇ. ಶ್ರೀ ಲಕ್ಷ್ಮಿ ರಮಣಂ ವೈಕುಂಠವಾಸಂ ಶಿರಸಾಗರ ಶಯನ ನಾರಾಯಣ ರಮಣ ಕರುಣಿಸೋ ಲಕ್ಷ್ಮೀ ರಮಣ. ಆ ಪರಮಾತ್ಮ, ಮುಂದೇನು ಗತಿ? ಈ ದುಷ್ಟರು ವಿಷ್ಣುವಿನ ಕಿರಣದಿಂದ ಹುಟ್ಟಿದ ಈ ದುಷ್ಟರು ನನ್ನನ್ನು ಭಕ್ಷಿಸಲು ಬರುತ್ತಿರುವರಲ್ಲ, ಏನು ಮಾಡಲಿ? ಶಂಕರನು ಕಾಣುವುದೇ ಇಲ್ಲ, ವಿಷ್ಣುವಾದರೂ ನಿದ್ರೆಯಲ್ಲಿರುವನು, ಆತನನ್ನು ಎಚ್ಚರಿಸುವುದಾದರೂ ಹೇಗೆ? ಆ ದುಷ್ಟರು ನನ್ನನ್ನು ಹಾರ್ಪಟಿಸುತ್ತಾ ಹಟ್ಟಿಸಿಕೊಂಡು ಭಕ್ಷಿಸಲು ಬರುತ್ತಿರುವರಲ್ಲ. ಹಾಯಿತಯ್ಯ ನನ್ನ ಗತಿಯು ಹಾಯಿತಯ್ಯ ನನ್ನ ಗತಿಯು ಕಾಯ್ವರ್ಯಾರೋ ಶಂಕರ ಕಾಯ್ವರ್ಯಾರೋ ಶಂಕರ ಆಗಿತಯ್ಯ
ಕರಕೆ ಸಿಲುಟಿ ದುರುಳ ದೈತ್ಯರ ಕರಕೆ ಸಿಲುಟಿ ಅಲೆಯೋದಾಯ್ತು ದೇವನೇ ಅಲೆಯೋದಾಯ್ತು ದೇವನೇ ಇಂದು ಎನ್ನ ಕಾಯ್ವಜಾರೋ ದುಷ್ಟರು ವಿಷ್ಣುವಿನ ಕಿರೀಟದಿಂದ ಹುಟ್ಟಿದ ಈ ಮಧುಕೈಟವರು ನನ್ನನ್ನು ಭಕ್ಷಿಸಲು ಬರುತ್ತಿರುವರಲ್ಲ, ನಾನು ಅವರನ್ನು ಜಯಿಸಲು ನನ್ನಲ್ಲಿ ಶಕ್ತಿ ಹೊಡಗಿದೆ, ನಾನೀಗಲೇ ವಿಷ್ಣುವಿನ ಬಳಿಗೆ ಹೋಗುವೆನು. ಹೇ ಪರಮಾತ್ಮ, ಎದ್ದೇಳು ದೇವ, ನಾನೆಂಬ ಅಹಂಕಾರದಿಂದ ನಿನ್ನ ಹೃದಯವನ್ನು ಪರೀಕ್ಷಿಸಿದೆನು, 14 ಲೋಕಗಳು ನಿನ್ನಲ್ಲೇ ಹಡಗಿರುವುದು. ನಿನ್ನ ಹೃದಯವನ್ನು ಪರೀಕ್ಷಿಸಿದ ನನ್ನ ಗರ್ವವು ಹಡಗಿತು. ಬ್ರಹ್ಮದೇವ, ಯೋಗ ನಿದ್ರೆಯಲ್ಲಿದ್ದ ನನ್ನನ್ನು ಎಚ್ಚರಿಸಲು ಕಾರಣವೇನು? ದೇವ, ನಿನ್ನ ಹೃದಯವನ್ನು ಪರೀಕ್ಷಿಸುವ ಹಾಗೆ ನಿನ್ನ ಕಿರಣದಿಂದ ಹುಟ್ಟಿದ ಆ ಮಧುಕೈಟವರು ನಿನ್ನಲ್ಲಿ ಅದ್ಭುತಕಾರವಾಗಿ ಬೆಳೆದು ನನ್ನನ್ನು ಕಂಡು ನನ್ನನ್ನೇ ಭಕ್ಷಿಸಬೇಕೆ ಬಂದರು. ಆಗ ಅವರಿಂದ ನನ್ನನ್ನು ರಕ್ಷಿಸು ದೇವ. ಬ್ರಹ್ಮದೇವ, ಆ ದಾನವರು ಎಲ್ಲಿರುವರು? ಅದು ಇಲ್ಲೇ ಇರುವರು. ಅದೋ ಕೇಕೆ ಹಾಕುತ್ತಾ ನಗುತ್ತಾ ಇತ್ತಲೇ ಬರುತ್ತಿರುವರು. ಬ್ರಹ್ಮದೇವ, ಇದೇ ತಿಂತು ಬರದೇ ಪಲ್ಲೆ ನಿನ್ನಯ ಮನದ ವಿಲಾಸಯ ಇದೇ ತಿಂತು ಬರದೇ ಪಲ್ಲೆ ನಿನ್ನಯ ಮನದ ವಿಲಾಸ ಇದೇ ತಿಂತು ಬರದೇ ಹೊರಗುವುದು ಚಿತವೆ ತರೆಯೊಳು ನೀನು. ಬ್ರಹ್ಮದೇವ, ಹೊರಗುವುದು ಚಿತವೆ ತರೆಯೊಳು ನೀನು ಹೂವಿನ ದೈತ್ಯರ ತಲೆ ತೆಗೆಯುವೆನ ಧೂಳ ದೈತ್ಯರ ತಲೆ ತೆಗೆಯುವೆನ ಬ್ರಹ್ಮದೇವ, ನೀನು ಯೋಚಿಸಬೇಡ, ಆ ದೈತ್ಯರನ್ನು ನಾನು ಸಂಹರಿಸುವನು, ನೀನು ಸ್ವಲ್ಪ ಕಾಲ ಅರೆಯಾಗು. ಎಲ್ಲಿ ಹೋಗುತ್ತಿರುವೆ? ನಿಲ್ಲು, ನಿಲ್ಲು ಸಹೋದರ. ಅಗ್ರಜ, ಹಾ ಬ್ರಹ್ಮನು ಎಲ್ಲಿ ಹೋದನು? ಕಾಣುತ್ತಿಲ್ಲವಲ್ಲ ಸಹೋದರ, ಇಲ್ಲಿ ಮತ್ತೋರ್ವ ಸಿಕ್ಕಿಬಿದ್ದನು. ಈತನು ಆತನಿಗಿಂತಲೂ ಬಹಳ ಚೆನ್ನಾಗಿ ಕೊಬ್ಬಿರುವನು. ಈತನನ್ನೇ ಮೊದಲು ಭಕ್ಷಿಸೋಣ, ನಂತರ ಆತನದ್ದು. ನಿಜ ಹದ್ರಜ, ಒಳ್ಳೆಯ ಅನುಕೂಲವೇ ಆಯಿತು. ಒಬ್ಬನನ್ನು ಹುಡುಕಿಕೊಂಡು ಬಂದರೆ ಇಬ್ಬರು ಸಿಕ್ಕಿದರು, ನನಗೊಬ್ಬನು ನಿನಗೊಬ್ಬನು, ಸರಿ ಹೋಯ್ತು. ಸಹೋದರ, ಶಿವರೇ, ನೀವು ಯಾರು? ಯಾರನ್ನು ಹುಡುಕುತ್ತಾ ಆರ್ಪಡಿಸುತ್ತಾ ಬರುತ್ತಿರುವಿರಿ? ಹಲವೋ, ನಾವು ಹರಿಯ ಕರ್ಣದಿಂದ ಹುಟ್ಟಿದ ಮಧುಕೈಟವರು. ನಮ್ಮನ್ನು ಇಷ್ಟು ಇಯಾಳಿಸಿ ಮಾತನಾಡಿಸುತ್ತಿರುವ ಎಲ್ಲ ನೀನು ಯಾರು? ನಾನೇ ಆ ಹರಿಯು. ನನ್ನನ್ನು ಮತ್ತು ಬ್ರಹ್ಮದೇವನನ್ನು ಭಕ್ಷಿಸಲು ಸಾಧ್ಯವೇ? ಏಕೆ ಸಾಧ್ಯವಿಲ್ಲವೋ? ಏಕೆ ಸಾಧ್ಯವಿಲ್ಲವೆಂದರೆ ನೀವಿರುವರು ನನ್ನ ಕರ್ಣದಿಂದ ಹುಟ್ಟಿದವರು. ನೀವು ನನಗೆ ಮಕ್ಕಳಾಗಬೇಕು. ಎಲ್ಲಾದರೂ ಪ್ರಪಂಚದಲ್ಲಿ ತಂದೆಯನ್ನು ಮಕ್ಕಳು ಭಕ್ಷಿಸಲು ಸಾಧ್ಯವೇ? ಯಾರು ತಂದೆ, ಯಾರು ಮಕ್ಕಳು? ತಂದೆಯಾದ ನಿನಗೆ ಮಕ್ಕಳ ಹಸಿವನ್ನು ನೀಗಿಸುವುದು ಧರ್ಮವಲ್ಲವೇ? ಆದ್ದರಿಂದ ನಾವು ನಿನ್ನನ್ನು ಭಕ್ಷಿಸುತ್ತೇವೆ, ನಂತರ ಆ ಬ್ರಹ್ಮನದ್ದು. ಓಹೋ, ನೀವು ನನ್ನನ್ನು ಭಕ್ಷಿಸಲೇಬೇಕಾ? ಹೌದು. ಹಾಗಾದರೆ ಮೊದಲು ನನ್ನನ್ನು ಯುದ್ಧದಲ್ಲಿ ಗೆಲ್ಲಿರಿ, ಆನಂತರ ಭಕ್ಷಿಸುವಿರಂತೆ. ಏನು, ನಮ್ಮಗಳ ಜೊತೆ ನೀನು ಯುದ್ಧವನ್ನು ಮಾಡುವೆಯಾ? ಹಾಗೇ ಆಗಲಿ, ಸಿದ್ಧನಾಗು. ಹೇಳವೋ ಹರಿ, ಯುದ್ಧಕ್ಕೆ ಸಿದ್ಧನಾಗು.
ನೋಡಿದೆಯಾ ಈ ನಮ್ಮ ಪರಾಕ್ರಮವನ್ನು? ನೀವು ಈರ್ವರು, ನಾನು ಒಬ್ಬನೇ. ನೀವೀರ್ವರು ಒಬ್ಬನೊಡನೆ ಯುದ್ಧ ಮಾಡುವುದು ಸರಿ? ಸರಿ, ಹಾಗಿದ್ದರೆ ಧರ್ಮ ಯುದ್ಧವನ್ನೇ ಮಾಡೋಣ. ಸ್ವಲ್ಪ ವಿಶ್ರಮಿಸಿಕೊಳ್ಳುವೆನು, ಆ ನಂತರ ಯುದ್ಧ ಮಾಡೋಣ. ಸರಿ, ಹಾಗಿದ್ದರೆ ಧರ್ಮ ಯುದ್ಧವನ್ನೇ ಮಾಡೋಣ. ನೀನು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆ, ಆ ನಂತರ ಯುದ್ಧ ಮಾಡೋಣ. ಜನನಿ, ಈ ರಾಕ್ಷಸರು ಬಹಳ ಪರಾಕ್ರಮಶಾಲಿಗಳು. ಇವರನ್ನು 5,000 ವರ್ಷದಿಂದ ಯುದ್ಧ ಮಾಡುತ್ತಿರುವನು, ಆದರೆ ಇವರನ್ನು ಕೊಲ್ಲುವ ಬಗೆ ಕಾಣುತ್ತಿಲ್ಲ. ಯಾವುದಾದರೊಂದು ಉಪಾಯವನ್ನು ಕರುಣಿಸುತ್ತಾಯಿ ಜಗಜ್ಜನನಿ. ಮಗು ವಿಷ್ಣು, ಆ ದಾನವರನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಾನೊಂದು ಉಪಾಯವನ್ನು ಮಾಡುತ್ತೇನೆ, ಅದರಂತೆ ನಡೆಯುವನಾಗು ಮಗು. ತಿಳಿಸುವಳಾರು ತಾಯಿ. ಮಗು, ನಾನು ಮೋಹಿನಿ ರೂಪವನ್ನು ಧರಿಸಿ ಆ ಮಾನವರ ಮನಸ್ಸನ್ನು ಚಂಚಲಗೊಳಿಸುತ್ತೇನೆ. ನೀನಾದರೂ ಉಪಾಯದಿಂದ ಭಾಷೆಯನ್ನು ತೆಗೆದುಕೊಂಡು ಅವರನ್ನು ಸಂಹರಿಸು, ಇದೇ ನನ್ನ ಅಭಿಮತ. ಆಗಬಹುದು ತಾಯಿ. ಹರಿ, ಯುದ್ಧಕ್ಕೆ ಸಿದ್ಧನಾಗು. ಸಹೋದರ ಅಗ್ರಜ, ಈ ಸುಂದರಿಯು ಯಾರಾಗಿರಬಹುದು? ಏನು ಸೌಂದರ್ಯ, ಏನು ರೂಪು, ಏನು ಲಾವಣ್ಯ! ಹೇಳೆ ಸುಂದರಿ, ನೀನು ಯಾರು? ಆಶ್ಚರ್ಯ ಅಗ್ರಜ, ಇಂತಹ ಮನೋಹರವಾದ ಸುಂದರಾಂಗಿಯನ್ನು ನೋಡಿಯೇ ಇಲ್ಲ. ಇವಳನ್ನು ನೋಡಿದ ಬಳಿಕ ನನ್ನ ಮನಸ್ಸು ಖಾತರ ಪಡುತ್ತಿರುವುದು. ನೋಡಿದೆಯಾ, ನಮ್ಮ ಕಾರ್ಯಗಳೆಲ್ಲವೂ ಒಂದೊಂದಾಗಿ ಹೇಗೆ ಕೈಗೊಡುತ್ತಿರುವುದು? ಹೌದು ಸಹೋದರ ಅಗ್ರಜ, ಈ ಸುಂದರಿಯನ್ನು ನಾನು ನೋಡಿದ ಮೇಲೆ ನನ್ನ ಹಸಿವೆ ಮಾಯವಾಗಿರುವುದು. ಕೆಲವೇ ಸುಂದರಿ, ನೀನು ಯಾರು? ನನ್ನನ್ನು ಮಧುಮೋಹಿನಿ ಎಂದು ಕರೆಯುವರು. ನೀವು ಬಹಳವಾಗಿ ಬಾಯಾರಿರುವುದನ್ನು ನೋಡಿ ಮಧುವನ್ನು ತಂದಿರುವೆನು. ಹೆಸರೇ ಈ ರೀತಿಯಾಗಿ ಚೆನ್ನಾಗಿದೆ ಎಂದರೆ ಇವಳನ್ನು ಅನುಭವಿಸಿ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ, ರಸಮಯ ಸಂಗೀತದೇ ರಸಮಯ ಸಂಗೀತದೇ ಮನ ಕಾನಂದವಾನಿರುವಾರೆ ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ನಮಗೆ ಮಧುವನ್ನು ಕುಡಿಸಿ ನಮ್ಮ ಮನಸ್ಸನ್ನು ಸಮಾಧಾನ ಪಡಿಸಲು ಬಂದಿರುವಂತೆ ಸಹೋದರ. ಸುಂದರಿ ಅಗ್ರಜ, ಈ ಸುಂದರಿಯು ಕೊಡುವ ಯಾವ ವಸ್ತುವನ್ನು ಬೇಡವನ್ನಬಾರದು, ತೆಗೆದುಕೋ. ಹೌದು ಸಹೋದರ ಅಗ್ರಜ. ಕೆಲ ಸುಂದರಿ,
ನೀನು ತಂದಿರುವ ಆ ಮಧುವನ್ನು ನಮ್ಮೀರುವರಿಗೂ ಕುಡಿಸಿ ನಮ್ಮ ಮನಸ್ಸನ್ನು ಸಂತೋಷ ಪಡಿಸುವಳಾಗು. ಸುಂದರಿ, ಅದಕ್ಕಾಗಿ ಅಲ್ಲವೇ? ಸುಂದರಿ, ಸುಂದರ ಪ್ರಿಯ ರಮಣಿ ಸುಗುಣವಳಿ, ಪ್ರಿಯ ರಮಣಿ ಸುಗುಣವಳಿ ಹೃದಯ ಬಲಿ ಕಣ್ಣಲ್ಲಿ ಕಾತಿಯ ಕಂಡು ಆನಂದದಿ ಪರವಶನಾದೆ ತಾಮಸವೇ ಪಟೆ ಪ್ರಿಯ ರಮಣಿ, ತಾಮಸವೇ ಪಟೆ ಪ್ರಿಯ ರಮಣಿ ಕುಂಬನ ನೀನಿಂದ ಬಲಿಪಾಲಿ ಪ್ರಿಯ ರಮಣಿ
ಕುಡಿವಂತರಾಗಿ ಹೌದು ಸುಂದರಿ, ನೀನು ಕುಡಿಸುವಳಾಗು. ಹಲೋ ವಿಷ್ಣು, ಯಾರಿಗೆ ಬೇಕು ನಿನ್ನ ಯುದ್ಧ? ನಮಗೆ ಯುದ್ಧವೂ ಬೇಡ, ನಮಗೆ ಆ ಸುಂದರಿ ಬೇಕು. ಎಲ್ಲಿ 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 ಆ ಸುಂದರಿ? ಆ ಸುಂದರಿಯು ನಿಮ್ಮ ಬರುವಿಕೆಗಾಗಿಯೇ ಕಾಯುತ್ತಿರುವಳು. ನೀವು ಬಹಳ ಶೂರರು, ನಿಮ್ಮೊಡನೆ ನಾನು ಯುದ್ಧ ಮಾಡಲಾರೆ. ನನ್ನನ್ನು ಭಕ್ಷಿಸಿರಿ. ಬಳಿಕ
ಭಲೇಶ್ವರರೇ, ನಿಮ್ಮ ಭಕ್ತಿ ನಾನು ಮೆಚ್ಚಿದನು. ಯಾವುದಾದ್ರೂ ವರಗಳನ್ನು ಕೇಳಿರಿ, ಕೊಡುವೆನು. ಏನು, ನೀನು ನಮಗೆ ವರವನ್ನು ಕೊಡುವೆಯಾ? ಹೌದು. ಹೆಲವೋ ಹರಿ, ಬೇಕಾದರೆ ವರಗಳನ್ನು ನೀನು ಕೇಳಿಕೋ, ನಾವೇ ಕೊಡುತ್ತೇವೆ. ಏನು, ನೀವು ನನಗೆ ವರವನ್ನು ಕೊಡುವಿರಾ? ಹೌದು. ಆಹಾ, ಹಾಗಾದರೆ ನೀವು ನನಗೆ ವರವನ್ನು ಕೊಡುವೆನೆಂದು ಭಾಷೆ ಇದ್ದರೆ ಕೇಳುವನು. ಏನು, ನಾವು ನಿಮಗೆ ಭಾಷೆಯನ್ನು ಕೊಡಬೇಕೇ? ಸಹೋದರ, ಈತನಿಗೆ ಭಾಷೆಯನ್ನು ಕೊಡಬೇಕಂತೆ. ಹೀಗೋ ತೆಗೆದುಕೋ ಭಾಷೆಯನ್ನು, ಖಂಡಿತವಾಗಿ ನಡೆಸಿಕೊಡುವೆವು. ಭಯೇಶ್ವರರೇ, ನಿಮ್ಮ ರಕ್ತದಾಹಕ್ಕಾಗಿ ನನ್ನ ಸುದರ್ಶನವು ಹಾತೊರೆಯುತ್ತಿರುವುದು. ನಿಮ್ಮ ಎರಡು ಶಿರಸ್ಸುಗಳನ್ನು ನನಗೆ ದಾರವಾಗಿ ಕೊಡಿ. ಸಹೋದರ, ಸುರಪಾನದಿಂದ ಮತ್ತರಾಗಿ ಏಕೆ ಸಾಧ್ಯ? ಈತನಿಗೆ ಭಾಷೆಯನ್ನು ಕೊಟ್ಟು ಕೆಟ್ಟೆವೋ ಕೆಟ್ಟೆವೋ ಅಗ್ರಜ. ಅಗ್ರಜ, ಹಾ ದೇವಿಯು ಮೋಹಿನಿ ರೂಪದಲ್ಲಿ ಬಂದು ನಮಗೆ ಮಧುಪಾನವನ್ನು ಮಾಡಿಸಿ ನಮ್ಮಿಂದ ಕರಭಾಷೆಯನ್ನು ಕೊಟ್ಟ ಮೇಲೆ ಅದರಂತೆ ನಡೆಯಲೇಬೇಕು. ಆದ್ದರಿಂದ ಕೊಟ್ಟ ಮಾತಿಗೆ ತಪ್ಪಿ ಸಾವಿರ ವರ್ಷ ಬಾಳುವುದಕ್ಕಿಂತ ಕೊಟ್ಟ ಮಾತನ್ನು ನಡೆಸಿಕೊಟ್ಟು ನಾವು ಧೀರರಾಗೋಣ. ಮುಂದೆ ನಮ್ಮ ವಂಶದಲ್ಲಿ ಈ ರೀತಿ ಮಧು ಕೈಟವರು ಶೂರರಾಗಿದ್ದರು ಎಂದು ಪ್ರಪಂಚವೇ ಮೆರೆದಾಡಲಿ. ಹಾಗೆ ಆಗಲಿ. ಹಗಲವೋ ವಿಷ್ಣುವೇ, ನಾವೆಂದಿಗೂ ಕೊಟ್ಟ ಮಾತುಗಳನ್ನು ತಪ್ಪಲಾರೆವು. ನಾವು ಕೊಟ್ಟ ಮಾತಿನಂತೆ ನಮ್ಮ ಶಿರಸ್ಸನ್ನು ನಿನಗೆ ದಾರಿ ಎರೆದುಕೊಡುತ್ತೇವೆ. ಈಗೋ ಸ್ವೀಕರಿಸು. ಆದರೆ ನಮ್ಮನ್ನು ಮನ್ನಿಸಿ ಸದಾ ನಿಮ್ಮ ಪದತಳದಲ್ಲಿ ಇರುವಂತೆ ನಮಗೆ ವರವನ್ನು ಕರುಣಿಸು ಮಹಾಮಹಿಮ. ಶೂರರೇ, ಹಾಗೆ ಆಗಲಿ. ನೀವೀರ್ವರು ಇನ್ನು ಮುಂದೆ ವೈಕುಂಠದ ದ್ವಾರಪಾಲಕರಾಗಿ ಜಯ ವಿಜಯ ಎಂಬ ನಾಮಾಂಕಿತರಾಗಿ ಸದಾ ನನ್ನ ಧ್ಯಾನಾಸಕ್ತರಾಗಿ ನೀವು ಇನ್ನು ಮುಂದೆ ಮುಕ್ತಿಯನ್ನು ಹೊಂದಿರಿ. ಪರಮಾತ್ಮ ಧನ್ಯರಾದೆವು ದೇವ, ಧನ್ಯರಾದೆವು. ಬ್ರಹ್ಮದೇವ, ಇದೇನಿದು? ವಿಷ್ಣುವಿನ ಹೃದಯವೆಲ್ಲವೂ ರಕ್ತಮಯವಾಗಿರುವುದಿಲ್ಲ. ಅದು ಅಲ್ಲದೆ ಇಲ್ಲಿ ಬಿದ್ದಿರುವ ರಾಕ್ಷಸರು ಯಾರು? ಈ ಬ್ರಹ್ಮಾಂಡವೇ ನಡುಗುತ್ತಿರಲು ಕಾರಣವೇನು? ಶಂಕರ, ನಾನು ವಿಷ್ಣುವಿನ ಹೃದಯದಿಂದ ಹೊರಬರುವಾಗೆ ಇಲ್ಲಿ ಬಿದ್ದಿರುವ ರಾಕ್ಷಸರು ವಿಷ್ಣುವಿನ ಕಿರಣದಿಂದ ಹುಟ್ಟಿದರು. ಇವರು ನನ್ನನ್ನು ಕಂಡು ನನ್ನನ್ನೇ ಭಕ್ಷಿಸಬೇಕೆಂದು ಬಂದರು. ಆಗ ನಾನು ಪ್ರಾಣಭಯದಿಂದ ಲಕ್ಷ್ಮೀಲೋನನಾದ ವಿಷ್ಣುವಿನ ಬಳಿ ಹೋದೆನು. ಆಗ ಮಾತೆಯು ಮಾಯೆಯಾಗಿ ಬಂದು ಅವರ ಮನಸ್ಸನ್ನು ಚಂಚಲ ಮಾಡಿ ಅವರ ಹೃದಯವನ್ನು ಹೊತ್ತಿ ವಿಷ್ಣುವಿನಿಂದ ಅವರನ್ನು ಕೊಲಿಸಿದರು. ಇವರೇ ಮಧುಕೈಟವರು. ಬ್ರಹ್ಮದೇವ, ಈ ಮಧುಕೈಟವರ ರಕ್ತದಿಂದ ಎಪ್ಪುಕಟ್ಟಿದ ಸ್ಥಳವೆಲ್ಲವೂ ಭೂಮಿ ಎಂದು ಹೆಸರಾಗಲಿ. ಇವರ ಮೆದುಳಿನಿಂದ ನಿರ್ಮಿತವಾದ ಈ ಜಗತ್ತಿಗೆ ಮೇದಿನಿ ಎಂದು ನಾಮಕರಣವಾಗಲಿ. ಇವರ ಎಲುಬು ಮಾಂಸಗಳೇ ಮೇರು ಮಂದಾರ ಪರ್ವತಗಳಾಗಲಿ. ಸಕಲ ಸೃಷ್ಟಿಯು ಪ್ರಾಣಿಗಳು ಮಾನವರು ಉದ್ಭವಿಸಲಿ. ನೀನು ಸೃಷ್ಟಿಯನ್ನು ಮಾಡು, ವಿಷ್ಣುವು ಅದರ ರಕ್ಷಣೆಯನ್ನು ಮಾಡಲಿ, ನಾನು ಲಯವನ್ನು ಮಾಡುವೆ. ಬ್ರಹ್ಮ ಈಶ್ವರರೇ, ನಾನು ಮಧುಕೈಟವರನ್ನು ಸಂಹರಿಸಿದ್ದರಿಂದ ಇದು ಭೂಖಂಡವಾಯಿತು. ಇದನ್ನು ಪರಿಪಾಲಿಸಲು ಸೂಕ್ತವಾದ ವ್ಯಕ್ತಿ ಎಂದರೆ ಬ್ರಹ್ಮದೇವ. ಪರಮಾತ್ಮ, ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ನೀನೇ ಅಧಿಪತಿಯಾಗು, ನಾವಿರುವರು ನಿನ್ನ ಅಧೀನದಲ್ಲಿರುತ್ತೇವೆ. ಶಂಕರಮೂರ್ತಿಯೇ, ನೀನು ಅಧಿಪತಿಯಾಗು, ನಾವು ಇರುವರು ನಿಮಗೆ ಸೇವಕರಾಗಿರುವರು. ವಿಷ್ಣುವೇ, ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ಸಕಲ ಬ್ರಹ್ಮಾಂಡವೇ ನಿನ್ನಲ್ಲಿ ಅಡಗಿರುವುದು, ಅದಕ್ಕೆ ನೀನೇ ಅಧಿಪತಿ, ನಿನ್ನ ಅಧೀನದಲ್ಲಿ ನಾವಿರುತ್ತೇವೆ. ಹಾಗಾದರೆ ಹಿಂದೆ ನಮ್ಮ ತಾಯಿಯಾದ ಜಗಜ್ಜನನಿಯು ಹೇಳಿದ ಹಾಗೆ ಕರ್ತವ್ಯಗಳನ್ನು ಮಾಡಿಕೊಂಡು ಇರೋಣ. ನಡಿ ಹೊಡೆ ಆಗಬಹುದು. ಶ್ರೀಹರಿ ಚಕ್ರಧಾರಿ ಮುರಹರಿ ಚೋರೆ ನಾರಾಯಣ ನಾರಾಯಣ ಜಗವೆಲ್ಲ ತುಂಬಿದೆ ನಿನ್ನ
ಕಪಟ ನಾಟಕ ಸೋತ್ರಧಾರಿ ಹರಿ ಕಪಟ ನಾಟಕ ಸೋತ್ರಧಾರಿ ದಾನ ರೂಪ ದಾನ ವಿಹಾರಿ ನಾರಾಯಣ ನಾರಾಯಣ ಕಪಟ ನಾಟಕ ಸೋತ್ರಧಾರಿ ದಾನ ರೂಪ ದಾನ ವಿಹಾರಿ ಆನಂದ ಆನಂದ ಪರಮಾನಂದ ಶ್ರೀಹರಿಯ ಲೀಲೆಯು ಬಹಳ ವಿಚಿತ್ರವಾದದ್ದು. ಬ್ರಹ್ಮನು ತಾನು ಸೃಷ್ಟಿಕರ್ತನೆಂಬ ಗರ್ವದಿಂದಲೋ ತಾನೇ ಅಧಿಪತಿಯಾಗಬೇಕೆಂಬ ಅಹಂಕಾರದಿಂದಲೋ ಪರಮಾತ್ಮನ ಕರ್ಣದಿಂದ ನಾರಾಯಣನ ಹೃದಯವನ್ನು ಹೊಕ್ಕಿ ಪರೀಕ್ಷಿಸಿ ನಾಭಿ ಕಮಲದಿಂದ ಹುಟ್ಟಿ ಬಂದರು. ಪರಮಾತ್ಮನ ಕರ್ಣದಿಂದ ಹುಟ್ಟಿದ ಮಧುಕೈಟವರು ಬ್ರಹ್ಮನನ್ನು ಕೊಲ್ಲಲು ಹೋದಾಗ ಶ್ರೀಹರಿಯಿಂದ ರಕ್ಷಿತನಾಗಿ ಸೃಷ್ಟಿ ಕಾರ್ಯಕ್ಕೆ ನೇಮಿಸಲ್ಪಟ್ಟರು. ಅವನಿಂದ ವೈಕಾರಿ ತಾಮಸ ಮೊದಲಾದ ಸ್ತ್ರೀಯರು ಸೃಷ್ಟಿಯಾದರು. ಈಗಲಾದರೂ ಭೂಲೋಕದಲ್ಲಿ ಪ್ರವೃತ್ತರಾದ ರಾಕ್ಷಸರು ಅಧಿಕವಾಗಿರುವರು. ದಾನವನಾದ ವೀರಸಿಂಹನು ಲೋಕ ಸಂಚಾರಿಯಾಗಿ ಬಂದಿದ್ದ ನಾಗಕನ್ಯೆಯನ್ನು ನೋಡಿ ಬಲತ್ಕರಿಸಿ ಅಥನಾದನು. ಇರಲಿ, ಆತನ ಮಕ್ಕಳಾದರೋ ರಂಭಾ ಕರಂಬರೆನ್ನುವರು ಮಹೇಂದ್ರನ ವಜ್ರಾಯುಧಕ್ಕೆ ಬಲಿಯಾಗಿ ಹೀರ್ವರು ಅಥರಾದರು. ಇರಲಿ, ಮುಂದೇನಾಗುವುದೋ ಹೀಗೆ ಸಂಚರಿಸ್ತಾ ನೋಡುವೆನು. ನಾರಾಯಣ ನಾರಾಯಣ ನಾರಾಯಣ. ರಜತಗಿರಿ ನಿಲಯ ಶಂಭೋ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಾರಾಯಣ ನಾರಾಯಣ. ನಟನ ಕಲಾ ಚತುರ ಕಮರುಗದ
ಸಪ್ತ ಸಂಗೀತ ಗಾನದೊಳು ಲಯ ಬರಿತ ಕನತಾಳ ಮೇಳದೊಳು ನಾರಾಯಣ ನಾರಾಯಣ ಸ್ವರ ಸಪ್ತ ಸಂಗೀತ ಗಾನದೊಳು ಲಯ ಬರಿತ ಕನತಾಳ ಮೇಳ ತಂಬುರಾದಿ ಗಂಧರ್ವ ಗಾನದೊಳು ತಂಬುರಾದಿ ಗಂಧರ್ವ ಗಾನದೊಳು ತದೆಂಗಿಡದ ತಗಜಡು ಎನ್ನುತ್ತ ತೊಡೆಯೊಳು ಗೌರಿಯ ಮುಡಿಯೊಳು ಗಂಗೆಯ ನಾರಾಯಣ ನಾರಾಯಣ ತೊಡೆಯೊಳು ಗೌರಿಯ ಮುಡಿಯೊಳು ಗಂಗೆಯ ಕೊರಳೊಳು ನಾಗನ ಧರಿಸಿಗನ ಗೌರಿಯ ಮುಡಿಯೊಳು ಗಂಗೆಯ ಕೊರಳೊಳು ನಾಗನ ಧರಿಸಿಗನ ಮಾರಣ ಕುಪೆಯ ಕರುಣಿತು ಮಾರಹರನ ಕುಪೆಯ ಕರುಣಿತು ಓಂಕಾರನಾದ ಪ್ರಿಯ ಸಪ್ತ ಸಂಗೀತ ಗಾನದೊಳು ಲಯ ಬರಿತ ಗನತಾಳ ಮೇಳದೊಳು ನಾರಾಯಣ ಸ್ವರ ಸಪ್ತ ಸಂಗೀತ ಗಾನದೊಳು ನಯ ಬರಿತ ಗನತಾಳ ಮೇಳ ತಂಬುರಾದಿ ಗಂಧರ್ವ ಗಾನದೊಳು